ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಒಂದು ಎಪ್ಸಾನ್ L4160 ಒಂದು ಪ್ರಿಂಟರ್ನ ಲ್ಯಾಪ್ಟಾಪಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನಿಮ್ಮ ಒಂದು ಪ್ರಿಂಟರನ್ನು ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಈಸಿಯಾಗಿ ನೀವು ಕನೆಕ್ಟ್ ಮಾಡ್ಬೋದು. ತುಂಬ ಸುಲಭವಾಗಿ ಈಸಿ ಸ್ಟೆಪ್ಗಳಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಮೊದಲಿಗೆ ನಿಮ್ಮ ಒಂದು ಪ್ರಿಂಟರ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬೇಕಂದ್ರೆ ಎರಡು ಕೇಬಲ್ ಬೇಕಾಗುತ್ತೆ. ಒಂದು ಪವರ್ ಕೇಬಲ್, ಹಾಗೆ ಒಂದು ನಿಮ್ಮ ಒಂದು ಪ್ರಿಂಟರಿಂದ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡುವಂತಹ ಒಂದು USB ಕೇಬಲ್ ಬೇಕಾಗುತ್ತೆ. ನಿಮ್ಮ ಒಂದು ಪ್ರಿಂಟರನ್ನು ಬ್ಯಾಕ್ ಸೈಡ್ ರೊಟೇಟ್ ಮಾಡಿ ನೀವಿಲ್ಲಿ ಎರಡು ಸ್ಲಾಟನ್ನು ನೋಡ್ಬೋದು. ಒಂದು ಪವರ್ ಕೇಬಲನ್ನು ಕನೆಕ್ಟ್ ಮಾಡುವಂಥ ಸ್ಲಾಟು, ಮತ್ತೊಂದು USB ಕೇಬಲನ್ನು ಕನೆಕ್ಟ್ ಮಾಡುವಂಥ ಸ್ಲಾಟು. ಈಗ ಒಂದು ಕೇಬಲನ್ನು ತಗೊಳ್ಳೋಣ. ಈ ಒಂದು ಕೇಬಲನ್ನು ಪ್ರಿಂಟರ್ನ ಬ್ಯಾಕ್ ಸೈಡ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಪಿನ್ ನೋಡ್ತಿರ್ಬೋದು, ಈ ಒಂದು ಪಿನ್ ಯಾವ ರೀತಿ ಇದೆಯೋ ಆ ಒಂದು ಸೈಜ್ಗೆ ಆ ಪಿನ್ನನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಕೇಬಲ್ನ ಮತ್ತೊಂದು ಎಂಡ್ ಇದೆಯಲ್ಲ, ಆ ಒಂದು ಎಂಡನ್ನು ನಿಮ್ಮ ಒಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ಒಂದು ಕೇಬಲನ್ನು ಕನೆಕ್ಟ್ ಮಾಡಾಯಿತು. ಈಗ ಇನ್ನೊಂದು ಪವರ್ ಕೇಬಲನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ಪವರ್ ಕೇಬಲನ್ನು ನೀವು ಪ್ರಿಂಟರ್ನ ಬ್ಯಾಕ್ ಸೈಡ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕನೆಕ್ಟ್ ಮಾಡಿ. ಹಾಗೆ ಈ ಒಂದು ಕೇಬಲ್ನ ಮತ್ತೊಂದು ಎಂಡನ್ನು ಸ್ವಿಚ್ಗೆ ಕನೆಕ್ಟ್ ಮಾಡಿ ಸ್ವಿಚ್ಚನ್ನು ಆನ್ ಮಾಡಿ. ಈಗ ಎರಡು ಕೇಬಲನ್ನು ಕನೆಕ್ಟ್ ಮಾಡಿದಾದಮೇಲೆ ನಿಮ್ಮ ಒಂದು ಎಪ್ಸನ್ ಪ್ರಿಂಟರ್ನಲ್ಲಿ ಪವರ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಎಪ್ಸನ್ ಪ್ರಿಂಟರನ್ನು ಆನ್ ಮಾಡಿ. ಇದಿಷ್ಟು ಕನೆಕ್ಟ್ ಮಾಡಿದಾದಮೇಲೆ ಈಗ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಈಗ ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಪ್ರಿಂಟರ್ ಡ್ರೈವರನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಬೇಡಿ, ಈಸಿಯಾಗಿ ಸಿಂಪಲ್ ಸ್ಟೆಪ್ಪಲ್ಲಿ ನಾನು ಹೇಳ್ಕೊಡ್ತೀನಿ, ಫಾಲೋ ಮಾಡಿ ಅಷ್ಟೇ ಸಾಕು. ಹಾಗಾಗಿ ಈಗ ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗುತ್ತೆ. ಒಂದು ಬಾರಿ ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಪ್ರಿಂಟರ್ ಡ್ರೈವರ್ ಇನ್ಸ್ಟಾಲ್ ಆದಮೇಲೆ ಮತ್ತೊಮ್ಮೆ ನೀವು ಪ್ರಿಂಟ್ ಕೊಡೋ ಸಮಯದಲ್ಲಿ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಬೇಕಾಗಿರಲ್ಲ. ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿದಾದ್ಮೇಲೆ ಗೂಗಲ್ ಸರ್ಚ್ ಬಾರ್ನಲ್ಲಿ ಈ ರೀತಿ ಸರ್ಚ್ ಮಾಡಿ, ಎಪ್ಸಾನ್ L4160 ಪ್ರಿಂಟರ್ ಡ್ರೈವರ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಇಲ್ಲಿ ಸುಮಾರು ರೀತಿಯ ಬೇರೆ ಬೇರೆ ವೆಬ್ಸೈಟ್ಗಳು ಇಲ್ಲಿ ಸರ್ಚ್ ಮಾಡಿದ ನಂತರ ಸಿಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು ಒಂದು ಅಫಿಷಿಯಲ್ ವೆಬ್ಸೈಟ್ ಯಾವುದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಡ್ರೈವರ್ ಆ್ಯಂಡ್ ಸಪೋರ್ಟ್ ಎಪ್ಸನ್ ಇಂಡಿಯಾ ಅಂತ ಇದೆಯಲ್ಲ, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ. ವೆಬ್ಸೈಟನ್ನು ಓಪನ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಎಪ್ಸನ್ನಲ್ಲಿ ಬರುವಂತಹ ಎಲ್ಲ ಮಾಡೆಲ್ಗಳ ಪ್ರಿಂಟರ್ ಡ್ರೈವರ್ ಇಲ್ಲಿ ಸಿಗುತ್ತೆ. ಈಗ ನಿಮ್ಮ ಒಂದು ಪ್ರಿಂಟರ್ನ ಮಾಡೆಲ್ ನಂಬರ್ ಯಾವುದಿದೆಯೋ ಆ ನಂಬರನ್ನು ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಈಗ ನಾನು ತೋರಿಸ್ತಿರೋಂತಹದ್ದು L4160 ಅಂತ. ಈಗ ನಾನು L ನಲ್ಲಿ ಸರ್ಚ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು L4160 ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಓಪನ್ ಆಗುತ್ತೆ. ಆಗ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವಿಲ್ಲಿ ನೋಡ್ತಿರ್ಬೋದು, ಇನ್ಸ್ಟಾಲ್ ದಿ ಸಾಫ್ಟ್ವೇರ್ ಆನ್ ಯುವರ್ ವಿಂಡೋಸ್ ಕಂಪ್ಯೂಟರ್ ಕನೆಕ್ಟ್ ಟು ದಿ ಪ್ರಿಂಟರ್ ಅಂತ ಇದೆ. ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನೀವಿಲ್ಲಿ ನೋಡ್ತಿರ್ಬೋದು ಒಂದು ಪ್ರಿಂಟರ್ ಡ್ರೈವರ್ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಆಗ ಇಲ್ಲಿ ನೀವು ನೋಡ್ತಿರ್ಬೋದು ಐ ಅಗ್ರಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಈಗ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಬರುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು ಡೌನ್ಲೋಡಿಂಗ್ ರಿಕ್ವೈರ್ಡ್ ಸಾಫ್ಟ್ವೇರ್ ಅಂತ. ಅಂದರೆ ಇದಕ್ಕೆ ಬೇಕಾಗಿರುವಂತಹ ಸಪೋರ್ಟಿಂಗ್ ಸಾಫ್ಟ್ವೇರ್ಗಳು ಡೌನ್ಲೋಡ್ ಆಗ್ತಾ ಇದೆ. ನೆಕ್ಸ್ಟ್ ಈ ರೀತಿ ಕೇಳುತ್ತೆ, ನಿಮ್ಮ ಒಂದು ಪ್ರಿಂಟರ್ಗೆ ನೀವು ಇಂಕನ್ನು ಫಿಲ್ ಮಾಡಿದ್ದೀರಿ ಅಂತ ಕೇಳುತ್ತೆ. ಇಲ್ಲಿ ಸಣ್ಣ ಬಾಕ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ನಿಮ್ಮ ಒಂದು ಪ್ರಿಂಟರ್ನ ಯಾವ ರೀತಿ ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಅಂದರೆ ಬ್ಲೂಟೂತ್ ಮೂಲಕ ಮಾಡ್ತಿದ್ದೀರಾ ಅಥವಾ ಒಂದು USB ಕೇಬಲಿಂದ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಈಗ ನಾವು USB ಕೇಬಲಿಂದ ಮಾಡ್ತಿರೋದ್ರಿಂದ ಇಲ್ಲಿ USB ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ಇಲ್ಲಿಗೆ ನಮ್ಮ ಒಂದು ಸೆಟಪ್ ಕಂಪ್ಲೀಟ್ ಆಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಸೆಟಪ್ ಕಂಪ್ಲೀಟ್ ಅಂತ ಬರ್ತಿದೆ. ನೆಕ್ಸ್ಟ್ ಈ ರೀತಿ ಬರುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು ಪ್ರಿಂಟ್ ಟೆಸ್ಟ್ ಪೇಜ್ ಅಂತ ಇದೆ. ಇಲ್ಲಿ ನಾವು ಮಾಡಿರುವಂತಹ ಕನೆಕ್ಷನ್ ಸರಿ ಇದೆಯೋ ಅಥವಾ ರಾಂಗ್ ಇದೆಯೋ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಪ್ರಿಂಟ್ ಟೆಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಿದರೆ ಪ್ರಿಂಟರ್ ಇದ್ದ ಒಂದು ಟೆಸ್ಟ್ ಪೇಜ್ ಪ್ರಿಂಟ್ ಆಗುತ್ತೆ. ಈಗ ನಾನು ಟೆಸ್ಟ್ ಪ್ರಿಂಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡೋಣ ನಮ್ಮ ಒಂದು ಕನೆಕ್ಷನ್ ಹೇಗಿದೆ ಅಂತ. ನಮ್ಮ ಒಂದು ಕನೆಕ್ಷನ್ ಸರಿ ಇದೆ ಅಂತಲೇ ಹೇಳ್ಬೋದು. ಪ್ರಿಂಟರಿಂದ ಒಂದು ಟೆಸ್ಟ್ ಪೇಜ್ ಪ್ರಿಂಟ್ ಆಗ್ತಾ ಇದೆ, ನೀವಿಲ್ಲಿ ನೋಡ್ತಿರ್ಬೋದು. ನೋಡಿ, ಒಂದು ಟೆಸ್ಟ್ ಪೇಜ್ ಪ್ರಿಂಟ್ ಆಗಿದೆ. ಈ ಒಂದು ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಹಾಗೂ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.